ನೋಡು ಅಲ್ಲಿ ಹೋದ್ಮೇಲಿಂದ ಸ್ವಲ್ಪ ನಾಟಕ ಮಾಡಬೇಕಾಗುತ್ತೆ ಎಲ್ಲರೂ ಮುಂದೆ ಕಣ್ಣಲ್ಲಿ ನೀರು ಹಾಕೊಂಡು ಟೆನ್ಷನ್ ಆಗ್ತಿರೋ ಹಾಗೆ ಬೇಕು ಅಂದ್ರೆ ಗೊಳೋ ಅಂತ ಅತ್ತು ಬಿಡಬೇಕು ಅದನ್ನ ಬೇಕಾದ್ರೆ ಇಲ್ಲೇ ಕೂತ್ಕೊಂಡು ರಿಹರ್ಸಲ್ ಮಾಡ್ಕೋ ಯಾಕೆಂದ್ರೆ ನನಗೆ ಗೊತ್ತಿದೆ ಆಕ್ಟ್ ಮಾಡೋದ್ರಲ್ಲೆಲ್ಲ ನೀನು ತುಂಬಾ ವೀಕ್ ಇದ್ಯಾ ಅಂತ ಆಮೇಲೆ ಅಲ್ಲಿ ಹೋದ್ಮೇಲೆ ಯಾರಿಗಾದರೂ ಡೌಟ್ ಬಂದ್ರೆ ಕಷ್ಟ ಮಾಮ್ ನಾನು ಅವಳನ್ನ ಸಾಯಿಸೋದಕ್ಕೆ ಹೋಗಿದ್ದು ನಿಜ ಓ ಈಗ ಬಾಯಿ ಬಿಡ್ತಾ ಇದ್ಯಾ ನಿನ್ನ ಕೈಲಿ ಕೆಲಸ ಮಾಡಕ ಆಗಲ್ಲ ಅಂತಾನೆ ನಾನು ಈ ಪ್ಲಾನ್ ಮಾಡಿದ್ದು ಆದ್ರೆ ಪ್ಲಾನ್ ಚೇಂಜ್ ಆಯ್ತು ಮಾಮ್ ಮೊದಲು ನಾನು ಹೇಳ್ತಿರ ಅದನ್ನ ಕೇಳಿಸ್ಕೊಳ್ಳಿ ಏನು ಏನು ಪ್ಲಾನ್ ಅದು ಮೊದಲು ನೀವ ಟ್ರಕ್ ಡ್ರೈವರ್ನ ತಡಿರಿ ನಾನು ನಿಮಗೆ ಎಲ್ಲ ವಿಷಯನು ಹೇಳ್ತೀನಿ ಹಲೋ ಮಾಮ್ ಹೂಬಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನೋಡಿ ಇದೆಲ್ಲ ತುಂಬಾ ಹಳೆ ಟೆಕ್ನಿಕ್ ಗಳು ಮನುಷ್ಯ ಅಂದಮೇಲೆ ಯಾರ ತನೇ ಕಷ್ಟಗಳು ಇರಲ್ಲ ಹೇಳಿ ಹೆದರಿಸ್ತೀರಾ ಬೆದರಿಸ್ತೀರಾ ನಿಮ್ಮ ಜೀವನದಲ್ಲಿ ತುಂಬಾ ಸಮಸ್ಯೆಗಳಿದೆ ಹಣ ಕೊಡಿ ಪರಿಹಾರನೇ ಕೊಡ್ತೀವಿ ಅಂತ ಹೇಳ್ತೀರಾ ಆಗ ಜನಗಳು ಮುಂದೆ ಬರ್ತಾರೆ ಅಲ್ಲಿಗೆ ಕುರಿ ಹಳ್ಳಕ್ಕೆ ಬಿತ್ತು ಅಂತ ತಾನೇ ಅರ್ಥ ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಮಸ್ಯೆಗಳು ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಶಾಸ್ತ್ರ ನೋಡೋರು ಕೈ ನೋಡ್ತಿದ್ದ ಹಾಗೆ ಹೇಳ್ಬಿಡ್ತಾರೆ ನಿಮ್ಮ ಜೀವನದಲ್ಲಿ ತುಂಬಾ ಸಮಸ್ಯೆಗಳಿದೆ ಅಂತ ಸಮಸ್ಯೆಗಳಿದೆ ಅಂತ ಹೇಳೋರು ಪ್ರಪಂಚದಲ್ಲಿ ಸಾವಿರಾರು ಜನ ಸಿಗ್ತಾರೆ ಮನುಷ್ಯನಿಗೆ ಇದು ದೊಡ್ಡ ವೀಕ್ನೆಸ್ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ ಮನುಷ್ಯ ಈ ಟೆಕ್ನಿಕ್ಗೆ ಹೆದರ್ಕೋತಾನೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಈ ಜಾತಕ ಭವಿಷ್ಯ ಕೈರೇಖೆಗಳು ಇವೆ ತಾನೆ ಒಬ್ಬ ಮನುಷ್ಯನ ವೀಕ್ನೆಸ್ ನನ್ನ ವಿಷಯದಲ್ಲೂ ನೀವೀಗ ಅದನ್ನೇ ಮಾಡ್ತಿದ್ದೀರಾ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ನೀವು ರೀತಿ ಹೆದರಿಸಿದ ತಕ್ಷಣ ನಿಮ್ಮ ಮಾತುಗಳನ್ನ ನಾನು ಕೇಳಿಬಿಡ್ತೀನಿ ಅಂತ ಅನ್ಕೋಬೇಡಿ ನಿಮ್ಮಂತ ತುಂಬಾ ಜ್ಯೋತಿಷಿಗಳ ಚರಿತ್ರೆ ನಾನು ಬರೆದಿದ್ದೀನಿ ಮನೆಯಲ್ಲಿ ನನ್ನ ತಾಯಿ ಫೋರ್ಸ್ ಮಾಡಿದ್ರು ಅಂತ ಇಲ್ಲಿವರೆಗೂ ಬಂದೇ ಹೊರತು ಈ ನಿಮ್ಮ ಮಾತುಗಳನ್ನ ಪುರಾಣಗಳನ್ನ ಕೇಳೋದಕ್ಕಲ್ಲ ಈಗಲೂ ನಿಮಗೆ ನಾನು ನಿಮ್ಮ ಮಾತನ್ನ ನಂಬ್ತೀನಿ ಕೇಳ್ತೀನಿ ಅಂತ ಅನ್ಕೊಂಡ್ರೆ ನೀವು ದಡ್ರ ಆಗ್ತೀರಾ ಅಷ್ಟೇ ನಿಂತ್ಕೊಳ್ಳಿ ನನಗೆ ನಿನ್ನ ಹತಾಶೆ ಅಸಹಾಯಕತೆ ಚೆನ್ನಾಗಿ ಅರ್ಥ ಆಗುತ್ತೆ ಕಂದ ಒಬ್ಬ ಮನುಷ್ಯ ಇಬ್ಬರು ಹುಡುಗಿರ ಮಧ್ಯೆ ಸಿಕ್ಕಾಕೊಂಡಾಗ ಎಷ್ಟು ಕಷ್ಟ ಇರುತ್ತೆ ಅಂತ ನಾನು ಊಹಿಸಬಲ್ಲೆ ಎರಡು ಕತ್ತಿಗಳ ಮಧ್ಯೆ ಸಿಕ್ಕಾಕೊಂಡ ಮನುಷ್ಯನ ಪಾಡು ಊಹಿಸ್ಕೊಳ್ಳೋದಕ್ಕೂ ಅಸಾಧ್ಯ ಅಂತ ನನಗೆ ಅರ್ಥ ಆಗುತ್ತೆ ನೀ ನಿಮಗೆ ಯಾವ ಕಡೆ ತಿರುಗಿದ್ರು ನಿನಗೆ ತೊಂದರೆ ಅಲ್ಲ ಇದೆಲ್ಲ ನಿಮಗೆ ಹೇಗೆ ಗೊತ್ತಾಯ್ತು ನನಗೆ ಹೇಗೆ ಗೊತ್ತಾಯ್ತು ಅನ್ನೋದಕ್ಕಿಂತ ನಾನು ಹೇಳ್ತಾ ಇರೋದು ಸತ್ಯ ಅನ್ನೋದನ್ನ ಒಪ್ಕೋ ಆ ಸತ್ಯ ನನ್ನ ಬಾಯಿಂದ ಬರ್ತಾ ಇದೆ ಅಂದಮೇಲೆ ನೀ ನನ್ನನ್ನ ನಂಬಲೇಬೇಕು ನೀನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಹೆದರ್ಬೇಕಾಗಿರೋದು ನನಗಲ್ಲ ಭವಿಷ್ಯದಲ್ಲಿ ನಿನಗೆ ಕಾಯ್ತಾ ಕೂತಿರೋ ದಂಡಿ ಸಮಸ್ಯೆಗಳಿಗೆ ನೋಡಿ ಈ ವಿಷಯ ನಿಮಗೆ ಹೇಗೆ ಗೊತ್ತಾಯ್ತು ಎರಡು ಮದುವೆ ಆಗಿರೋ ವಿಷಯ ಯಾರಿಗೂ ಗೊತ್ತಿರಲಿಲ್ಲ ನನ್ನ ಹಿಂದೆ ಗೂಢಚಾರಿಗಳನ್ನ ಬಿಟ್ಟು ವಿಷಯ ಕಲೆಕ್ಟ್ ಮಾಡಿ ಈಗ ನನಗೆ ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ನೋಡಿ ನಮ್ಮ ಮನೇಲಿ ಯಾರಿಗೂ ಈ ವಿಷಯ ಗೊತ್ತಿಲ್ಲ ನನ್ನ ಲೈಫಲ್ಲಿ ಪ್ಲೀಸ್ ಆಟಾಡಬೇಡಿ ಈ ವಿಷಯ ನಮ್ಮ ದೊಡ್ಡಪ್ಪಗೆ ಗೊತ್ತಿಲ್ಲ ತಾನೆ ನಮ್ಮ ತಾಯಿಗೇನಾದ್ರೂ ಈ ವಿಷಯ ಗೊತ್ತಾಯ್ತಾ ಮಾತಾಡ್ರಿ ಬೆಕ್ಕಿಗೆ ಚಲ್ಲಾಟ
ಇಲ್ಲಿ ಪ್ರಾಣ ಸಂಕಟ ಅನ್ನೋ ಸನ್ನಿವೇಶ ತಂದಿಟ್ಟು ಈಗ ನಗ್ತಾ ಇದ್ದೀರಾ? ಈಗ ನಾವ್ ಅನ್ಕೊಂಡಿರೋ ಜಾಗ ತಲುಪಿದೀವಿ. ಮನುಷ್ಯನ್ ವೀಕ್ನೆಸ್ ಇಟ್ಕೊಂಡು ಈ ರೀತಿ ಆಟಗಳು ಆಡ್ತೀರಾ? ನನ್ನಿಂದ ದುಡ್ಡು ಕಿತ್ಕೊಳ್ಳೋ ಪ್ಲಾನ್ ಏನಾದ್ರೂ ಇಟ್ಕೊಂಡಿದ್ರೆ ಆಸೆನ ಇಲ್ಲಿಗೆ ಬಿಟ್ಬಿಡಿ. ನನ್ನಿಂದ ನಿಮ್ಗೆ ಒಂದು ನಯ ಪೈಸನು ಸಿಗೋದಿಲ್ಲ. ಬಗ್ಗೆ ನನ್ನ ಪತ್ರಿಕೆಯಲ್ಲಿ ಬರೆದು ನಿಮ್ ಬಂಡವಾಳನೆಲ್ಲ ಬಯಲು ಮಾಡ್ಬಿಡ್ತೀನಿ. ಬರೀತಿಯಾ? ಏನು ಅಂತ ಬರೀತಿಯಾ? ಸತ್ಯ ಏನು ಅಂತ ಬರೀತಿಯಾ? ಅಥವಾ ನನ್ನ ಬಗ್ಗೆ ಸುಳ್ಳಿನ ಕಂತೆಗಳನ್ನೇ ಕಟ್ಟಿ ಬರೀತಿಯಾ? ಇಷ್ಟು ದಿನ ಸುಳ್ಳಿನ ಕಂತೆಗಳನ್ನೇ ಕಟ್ಕೊಂಬಂದಿದ್ಯಲ್ಲ, ಹಾಗೇನಾ? ಶಟ್ ಅಪ್, ಜಸ್ಟ್ ಶಟ್ ಅಪ್. ನನ್ನ ಲೈಫು ನನ್ನ ಇಷ್ಟ, ಅದನ್ನ ನಾನು ಹೇಗೆ ಬೇಕಾದ್ರೂ ಬದುಕ್ತೀನಿ. ಇಲ್ಲಿವರೆಗೂ ಕರೆಸಿ ಹೀಯಾಳಿಸ್ಬೇಕು ಅನ್ಕೊಂಡಿದ್ದೀರಲ್ಲ, ಯಾರು ನೀವು? ಯಾರೇ ನೀವು? ನೀನಿಬ್ಬರ ಜೊತೆ ಸಂಸಾರ ಮಾಡೋ ಸಂದಿಗ್ಧತೆಯಲ್ಲಿ ನಿನ್ನ ಶತ್ರುಗಳು ಯಾರು, ಮಿತ್ರ ಯಾರು ಅಂತ ತಿಳ್ಕೊಳ್ಳೋದನ್ನೇ ಮರ್ತಿದೀಯಾ? ಮನಸ್ಸು ಒಡೆಯಕ್ಕೆ ಶುರುವಾದ್ಮೇಲೆ ನಿಧಾನವಾಗಿ ನಿನ್ನ ನಂಬಿಕೆಗಳು ಒಡೆದೋಗೋಕೆ ಶುರುವಾಯ್ತಲ್ವಾ? ಆಗ್ಲಿಂದ ನೀನು ಯಾರನ್ನು ನಂಬೋಕ್ಕೂ ಹೋಗ್ಲಿಲ್ಲ, ನಂಬಿಕೆ ಅನ್ನೋ ಪಾತ್ರನೂ ನಿನ್ನಲ್ಲಿಲ್ಲ. ಅದು ಒಡೆದು ಚೂರಾಗೋಗಿದೆ. ಯಾಕೆಂದ್ರೆ ನೀನು ಯಾರನ್ನು ನಂಬೋದು ಇಲ್ಲ, ಹಾಗಾಗಿ ನನ್ನನ್ನು ಕೂಡ. ಕಂದ, ಇದರಲ್ಲಿ ನಿಂದೇನು ತಪ್ಪಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇದ್ಯಾವುದು ನಿನ್ನ ಉದ್ದೇಶ ಆಗಿರಲಿಲ್ಲ ಅನ್ನೋದು ಗೊತ್ತಿದೆ. ನಿನ್ನ ಜೀವನದಲ್ಲಿ ಅನಿವಾರ್ಯ ಅನ್ನೋದೇ ವಿಧಿಯಾಗೋಗಿದೆ. ಏನೂ ತಪ್ಪಿಲ್ಲದೆ ತಪ್ಪಿತಸ್ಥನ ಸ್ಥಾನದಲ್ಲಿ ನಿಂತ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ತಪ್ಪಿಲ್ಲದೆ ಎಲ್ಲರಿಗೂ ಉತ್ತರ ಕೊಟ್ಕೊಂಬರೋದು ಎಷ್ಟು ಕಠಿಣ ಅಂತಲೂ ಗೊತ್ತಿದೆ. ಪ್ಲೀಸ್, ಈ ರೀತಿ ಮಾತುಗಳನ್ನಾಡಿ ನನ್ನ ಮನಸ್ಸನ್ನು ಇನ್ನೂ ಕೆಡಿಸ್ಬೇಡಿ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಏನಾಯ್ತು? ಯಾರು ಕಾಲ್ ಮಾಡಿದ್ದು? ಹೂವಿ ವಿಷಯನ? ಹಲೋ, ಹೂವಿ, ಏನಾಯ್ತು? ಯಾಕೆ ಕಳ್ತಿದ್ಯಾ? ಅಕ್ಕೋರ ಗೌತಮ್ ಅಪ್ಪೋರು ಆಸ್ಪತ್ರೆನಾಗಿದ್ದಾರ. ನಾನ್ ಬಂದ್ರೆ ಮೇಡಮ್ ಅವ್ರು ಸೀರೆ ತಗೊಂಡ್ ಬರ್ತಿದ್ದಾಗ ಗೌತಮ್ ಅಪ್ಪೋರ್ ದಾರಿಲ್ ನನ್ನ ನೋಡಿದಾರ. ಅವ್ರು ನನ್ನ ಮಾತಾಡಿಸ್ಬೇಕು ಅಂತ ಬಂದಾಗ ಒಂದ್ ಲಾರಿ ಬಂದು ಅವ್ರಿಗೆ ಕೂತ್ ಬಿಡ್ತ. ಯಾವ ಹಾಸ್ಪಿಟಲ್? ನಿಮ್ ಮನೆ ಹತ್ರ ಇರೋ ವಿಜಯ ಆಸ್ಪತ್ರೆನಾಗ. ಅಮ್ಮೋರ ನೀವು ಬೇಗ ಬಂದ್ರ ಅವ್ರಿಗೆ ಸ್ಯಾನೆ ಏಟಾಗದ. ನರ್ಸಮ್ಮೋರ, ಗೌತಮ್ ಅಪ್ಪೋರು ಹೇಗಿದ್ದಾರ? ಚೆಕ್ ಮಾಡ್ತಿದ್ದಾರೆ, ವೇಟ್ ಮಾಡಿ. ಹೂವಿ ಕಾಲ್ ಮಾಡಿದ್ದ ನಿನ್ಗೆ? ಆ ಡ್ರೈವರ್ ಕಾಲ್ ಮಾಡಿದ್ದ ನನ್ಗೆ. ಹೂವಿ ಗುದ್ದ ಸಾಯಿಸು ಅಂತಂದ್ರೆ ಅದ್ ಬೇರೆ ಯಾವನ್ಗೋ ಗುದ್ದಿದಾನಂತೆ. ಕುಡ್ದು ಜಾಸ್ತಿ ಆಗಿತ್ತು ಅನ್ಸುತ್ತೆ.
ಹೇಳ್ತಾ ಯಾರಿಗೂ ಅಲ್ಲ ಮಾಮ್, ಡ್ಯಾಡ್ಗೆ. ಏನ್ ಹೇಳ್ತಾ ಇದೀಯ ನೀನು? ಹೂವಿಯ ಹಾಸ್ಪಿಟಲ್ ಇಂದ ಕಾಲ್ ಮಾಡಿದ್ಲು, ಡ್ಯಾಡ್ ಆಸ್ಪತ್ರೆನಲ್ಲೇ ಇದ್ದಾರೆ.